ಜನುಲಾರ ಇಟುವಂಟಿ ಜಾಲಿ ಮೀ ಕ್ಯಾಲ ಅಂದರು ಜನುಲಾರ ಜಾಲಿ ಇಟುವಂಟಿ ಮೀ ಕ್ಯಾಲ ಅಂದರು ಜನುಲಾರ ಇಟುವಂಟಿ ಜಾಲಿ ಮೀ ಕ್ಯಾಲ ಅಂತೇಳಿ ಅದರ ಅರ್ಥ ಏನಪ್ಪ ಅಂದರೆ ಜನಗಳೇ ಪ್ರಜೆಗಳೇ ಭಕ್ತರೇ ಎಲ್ಲರೂ ಸೇರಿ ನಿಮಗೆ ಇಂಥ ಒಂದು ಆಸೆ ಆಕಾಂಕ್ಷೆಗಳು ಯಾಕೆ ಯಾಕೆ ಹುಚ್ಚರಾಗ್ತಾಯಿದ್ರಿ ಎಲ್ಲೋ ಇದೆ ಎಲ್ಲೋ ಏನೋ ಇದೆ ಎಲ್ಲೋ ಏನೋ ಇದೆ ಅಲ್ಲಿದೆ ಇಲ್ಲಿದೆ ಇಲ್ಲಿಗೋದ್ರೆ ಹಂಗಾಗುತ್ತೆ ಅಲ್ಲಿಗೋದ್ರೆ ಹಿಂಗಾಗುತ್ತೆ ಅಲ್ಲಿ ಪರಮಾತ್ಮ ಇದ್ದಾನೆ ಇಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಿಮ್ಮ ಒಂದು ನಿಮ್ಮ ಚಪಲ ನಿಮ್ಮ ಒಂದು ಆಸೆ ನಿಮ್ಮ ಒಂದು ಆಕಾಂಕ್ಷೆ ಅಪ್ಪ ಇದು ನಿಮ್ಮ ಆಕಾಂಕ್ಷೆಗಳನ್ನು ಬಿಟ್ಟು ನನ್ನ ಮಾತನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಕೇಳಿ ಗುರುವಿಂದ ಇದರ ವಿಚಾರವನ್ನು ತಿಳ್ಕೊಂಡು ನಿಮ್ಮಲ್ಲಿ ನೀವು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ತಿಳ್ಕೊಳ್ಳ್ರಿ ಆಗ ನಿಮ್ಮಲ್ಲೇ ನೀವು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಾಗಲಿ ನೋಡ್ಕೊಳ್ಳೋದಕ್ಕಾಗಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಲಿ ನಿಮ್ಮ ದಾರಿದ್ರ್ಯವನ್ನು ದೂರ ಮಾಡ್ಕೊಳ್ಳೋದಕ್ಕಾಗಲಿ ನಿಮ್ಮ ಇಂದ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅವ್ರ ಕಡೆಯಿಂದ ನಿಮಗೊಳ್ಳೇದಾಗಲಿ ಇದೆಲ್ಲ ನಡೆಯುತ್ತೆ ಇಷ್ಟೇ ಇದರ ವಿಚಾರ ಅಂತ ಅಲ್ಲಿ ತೋರಿಸಿದ್ರು ಅವರು ಯಾರು ತಾತಯ್ಯನವರು ಈ ಒಂದು ವಿಚಾರವನ್ನು ಕಾಳು ತೀಪುಲು ಚಾತ ಕಡಗಂಡ್ಲು ಪಡೋನೇಲ ಅಂದರೆ ಈಗ ನಾವು ಯಾವುದೋ ಒಂದು ಬೆಟ್ಟ ಹತ್ತಬೇಕು ಬೆಟ್ಟ ಹತ್ತಬೇಕಾದ್ರೆ ಅಲ್ಲೇನೋ ಒಂದು ಯಾವುದೋ ಒಂದು ದೇವರು ಯಾವುದೋ ಒಂದು ರೂಢಿಯಲ್ಲಿರ್ತಕ್ಕಂಥ ದೇವರು ಅಲ್ಲಿ ಹೋಗಬೇಕು ಪರಮಾತ್ಮನ ದರ್ಶನವನ್ನು ಮಾಡ್ಕೊಂಬರ್ಬೇಕು ಅಂತ ನಾವು ಹೊರಡ್ತೀವಿ ಏಕೆಂದರೆ ಒಂದು ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಕಾಲು ನೋಯುತ್ತೆ ವಯಸ್ಸಾಗಿರೋರು ಇರ್ತಾರೆ ಚಿಕ್ಕ ಮಕ್ಳು ಇರ್ತಾರೆ ದೊಡ್ಡವರು ಇರ್ತಾರೆ ಕಾಯಿಲೆ ಮನುಷ್ಯರು ಇರ್ತಾರೆ ಆದ್ರೂ ಏನೋ ಹೋಗ್ಬೇಕಾಗಿತ್ತಲ್ಲಪ್ಪ ನಾನು ಈ ಬೆಟ್ಟ ಹತ್ತಿದರೆ ನನಗಿಂತ ಒಳ್ಳೇದಾಗ್ತಾಯಿತ್ತು ಈ ಬೆಟ್ಟ ಹತ್ತಿಬಿಟ್ಟಿದ್ರೆ ನನಗೆ ಚೆನ್ನಾಗಿರ್ತಾಯಿತ್ತು ನಾನು ಈ ಬೆಟ್ಟ ಹತ್ತಿ ಅಲ್ಲಿ ಪೂಜೆ ಮಾಡ್ಕೊಂಡು ಮಾಡಿದರೆ ನನಗೆ ಸಮಾಧಾನ ಆಗ್ತಾಯಿತ್ತು ಶಾಂತಿ ಆಗ್ತಾಯಿತ್ತು ನನಗೇನೋ ಒಂದು ಒಳ್ಳೆಯದಾಗ್ತಾಯಿತ್ತು ಇತ್ತು ಅಂತಕ್ಕಂಥ ವಿಚಾರ ನಿಮ್ಮಲ್ಲಿ ಐತೆ ಆದರೆ ಕಾಳು ತೀಪುಲು ಛಾತ ಕಡ ಗಂಡ್ಲು ಪಡು ನೇಲ ಅಂದರೆ ಅದಕ್ಕೆ ಅರ್ಥ ಏನಂದರೆ ಈ ನೋವಿಂದ ಕಾಲುಗಳು ಊದ್ಕೊಂಡು ಒದ್ದಾಡ್ಕೊಂಡು ಈ ಒಂದು ಕಷ್ಟ ನಿಮಗೆ ಯಾಕಪ್ಪ ಈ ಕಷ್ಟ ಯಾಕೆ ಪಡ್ತೀರಿ ನೀವು ಅಂತ ತಾತಯ್ಯನವರು ಹೇಳಿದರು ಕಾಳು ತೀಪುಲು ಛಾತ ಕಡ ಗಂಡ್ಲು ಪಡು ನೇಲ ವಾನ ಚಳಿಗಾಲಿ ಲೋವಣಕು ನೇಲ ಯಾಕೆಂದರೆ ಒಂದು ನೂರು ಕಿಲೋಮೀಟ್ರು ನಾನು ಪಾದಯಾತ್ರೆ ಹೋಗ್ತೀನಪ್ಪ ಭಗವಂತನ ಹತ್ರಕ್ಕೆ ಪರಮಾತ್ಮನ ಹತ್ರಕ್ಕೆ ನಾನು ಪಾದಯಾತ್ರೆ ಹೋಗ್ತೀನಿ ಒಂದು ನೂರು ಕಿಲೋಮೀಟ್ರ್ ಹೋಗ್ಬಿಟ್ಟು ಒಂದು ನೂರು ಕಿಲೋಮೀಟ್ರ್ ಬರ್ತೀನಿ ಒಂದು ನಾಲ್ಕೈದು ದಿವಸ ಆಗ್ಬೋದು ಅಂತ ಯೋಚನೆ ಮಾಡಿರ್ತೀವಿ ನಾವು ಅದಕ್ಕೆ ಅವ್ರು ಹೇಳಿದ್ರೆ ಏನಂತ ವಾಹನ ಚಳಿಗಾಲಿಲೋ ಮಳೆ ಬರಬಹುದು ಸೆಂಟ್ರಲ್ಲಿ ಗಾಳಿ ಆಗ್ಬಹುದು ಜ್ವರ ಬರಬಹುದು ಇನ್ನೊಂದು ತೊಂದರೆ ಆಗ್ಬೋದು ನೋವುಗಳಿಂದ ಇನ್ನೊಂದು ತೊಂದರೆ ಆಗ್ಬೋದು ಇದೆಲ್ಲ ಬೇಕಿಲ್ಲ ವಾಹನ ಚಳಿಗಾಲಿಲೋ ಒಂದು ಕನೆಯಲೋ ಇದು ಬೇಕಿಲ್ಲಪ್ಪ ನಿಮಗೆ ನಿಮ್ಮಲ್ಲೇ ಇದ್ದಾನೆ ಪರಮಾತ್ಮ ಅದನ್ನು ನೋಡ್ಕೊಳ್ಳ್ರಿ ಅದನ್ನು ಗುರುವಿಂದ ಅರಿವು ಮಾಡಿಕೊಳ್ಳ್ರಿ ಗುರು ಕಡೆಯಿಂದ ವಿಚಾರವನ್ನು ತಿಳ್ಕೊಳ್ಳ್ರಿ ಅಂತ ಹೇಳಿದರು ನಮ್ಮ ತಾತಯ್ಯನವರು ಈ ಒಂದು ವಿಚಾರವನ್ನು ಉಪವಾಸಮಲು ಉಂಡಿ ಹೃದಯ ತಾಪಂ ಬೇಲ ಅಂತ ಹೇಳಿದರು ಏನಪ್ಪ ಅಂದರೆ ಈ ಓಡಾಡೋದೊಂದು ಚಪಲ ಬೆಟ್ಟಗಳತ್ತೋದೊಂದು ಚಪಲ ಕೈಕಾಲು ನೋವುಗಳೊಂದು ಚಪಲ ಅದರಿಂದ ಬಂದಕ್ಕಂಥ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದೊಂದು ಚಪಲ ಈ ಚಪಲಗಳನ್ನೆಲ್ಲ ಬಿಟ್ಟು ನಿಮ್ಮ ಚಿತ್ತವನ್ನು ಸ್ಥಿರ ಇಟ್ಕೊಂಡು ಸ್ಥಿರವಾಗಿ ಭಗವಂತನನ್ನು ನಿಮ್ಮಲ್ಲಿ ನೀವು ನೋಡಿಕೊಳ್ಳ್ರಿ ಅದರ ಜೊತೆಗೆ ಉಪವಾಸ ಉಂಡಿ ಹೃದಯ ತಾಪಂ ಬೇಯಲ ಉಪವಾಸಗಳಿರೋದು ಓ ಇವತ್ತು ಪೂರ್ತಿ ನಾನು ಉಪವಾಸ ಇರ್ತೀನಪ್ಪ ಟ್ವೆಂಟಿ ಫೋರ್ ಅವರ್ ಉಪವಾಸ ಇರ್ತೀನಪ್ಪ ಅಂಥೇಳಿ ಹೃದಯಕ್ಕೆ ತಾಪವನ್ನು ಕೊಡ್ತಕ್ಕಂಥ ವಿಚಾರ ಮಾಡಬೇಡ್ರಿ ಉಪವಾಸ ಉಂಡಿ ಹೃದಯ ತಾಪಂಬೇಲ ಯಾಕೆಂದರೆ ಈ ಒಂದು ಶರೀರಕ್ಕೆ ಮೆಡಿಕಲ್ ಪ್ರಕಾರವಾಗಬಹುದು ಆಯುರ್ವೇದದ ಪ್ರಕಾರವಾಗಬಹುದು ಬೇರೆ ಇನ್ನೊಂದು ಪ್ರಕಾರವಾಗಬಹುದು ಎಷ್ಟೇ ಪ್ರಹಾರಗಳಿದ್ದರೂ ಸಹಿತ ನಾಲ್ಕು ಅವರ್ಗೆ ಒಂದು ಸಾರಿ ಏನಾದರೂ ಒಂದು ಸ್ವಲ್ಪ ತಿಂಡಿ ಬೇಕು ಈ ಶರೀರಕ್ಕೆ ಏಕೆಂದರೆ ಶರೀರಕ್ಕೆ ಅಂದರೆ ಇದಕ್ಕೆ ಶಕ್ತಿ ಕುಂದುತ್ತೆ ಅದರಲ್ಲಿ ನೀವು ಟ್ವೆಂಟಿ ಫೋರ್ ಅವರ್ ಉಪವಾಸ ಇದ್ದರೆ ಹೃದಯಕ್ಕೆ ತಾಪ ಆಗ್ತೈತೆ ತೊಂದರೆ ಯಾಕಪ್ಪ ಭಗವಂತನ ನಿಮಗೆ ಹೇಳಿದ್ದಾನ ಪರಮಾತ್ಮ ನಿಮ್ಮಲ್ಲಿದ್ದಾನೆ ಎಲ್ಲ ವಿಚಾರಗಳನ್ನು ಪರಮಾತ್ಮ ನಿಮ್ಮಲ್ಲೇ ಪ್ರೇರಣೆ ಮಾಡ್ತಾಯಿರ್ತಾನೆ ಯಾಕೆಂದರೆ ಯಾರನ್ನೂ ಒಬ್ಬರು ಕಾಣಬೇಕಂದ್ರೆ ನಮ್ಮಲ್ಲಿ ಮೊದಲು ನೆನಪಾಗುತ್ತೆ ನೋಡಬೇಕಾಗಿತ್ತಲ್ಲ ಅಂತ ತದನಂತರ ಅವ್ರನ್ನ ಕಾಣಬೇಕಾಗಿತ್ತಲ್ಲ ಇಲ್ಲ ಹೋಗಬೇಕಾಗಿತ್ತಲ್ಲ ಇಲ್ಲ ಅವರೇ ಬರಬೇಕಾಗಿತ್ತಲ್ಲ ಎಲ್ಲ ಹೇಳ್ತಕ್ಕಂಥದ್ದು ಇ ಇವನೇ ಯಾರು ಈ ಶರೀರದಲ್ಲಿರ್ತಕ್ಕಂಥ ಒಂದು ಆತ್ಮ ಪ್ರಾಣ ಜೀವ ಈ ಪ್ರಾಣ ಮತ್ತು ಆತ್ಮ ಜೀವ ಎಲ್ಲ ಅಂತ ಎಲ್ಲ ಒಂದೇ ಇದು ಇದು ನಮಗೆ ಪ್ರೇರಣೆ ಮಾಡ್ತಾಯಿದೆ ಅದಕ್ಕೂ ಶಕ್ತಿ ಬೇಕಲ್ವಾ ಆ ಶಕ್ತಿಗೆ ಊಟ ಬೇಕಲ್ವಾ ನಿಮಗೆ ಈ ಶಕ್ತಿಗೆ ಊಟ ಬೇಕೇ ಬೇಕು ಊಟ ಇಲ್ಲಾಂದರೆ ಶಕ್ತಿ ಇರಲ್ಲ ಶಕ್ತಿ ಇಲ್ಲ ಅಂದರೆ ನಿಮಗೆ ಏನೂ ಕೆಲಸ ಮಾಡಲ್ಲ ಏನೂ ಆಕ್ಟಿವ್ ಆಗೋಲ್ಲ ಶರೀರ ಆ ರೀತಿ ಇರ್ತಕ್ಕಂಥ ಒಂದು ಶರೀರಕ್ಕೆ ಆ ಪರಮಾತ್ಮನಿಗೆ ನೀವು ಉಪವಾಸ ಯಾಕಪ್ಪ ಇರ್ತೀರಿ ಉಪವಾಸಮಲ ಉಂಡಿ ಹೃದಯ ತಾಪಂಬೇಲ ಅಂದ ಆ ಹೃದಯಕ್ಕೆ ಶರೀರಕ್ಕೆ ತೊಂದರೆ ಯಾಕೆ ಕೊಡ್ತೀರಿ ಬಾಧೆ ಇಡ್ತೀರಿ ಯಾರು ಹೇಳಿಲ್ವಲ್ಲ ಎಲ್ಲಿ ಉಪವಾಸ ಇರಬೇಕು ಉಪವಾಸ ಇದ್ದು ಪೂಜೆ ಮಾಡಬೇಕು ಉಪವಾಸವೇ ಇರಬೇಕು ಅಂತ ಹೇಳಿಲ್ವಲ್ಲ ಉಪವಾಸದಲ್ಲಿ ಯಾರು ಹೇಳಿದ್ದಾರೆ ನಿಮಗೆ ಉಪವಾಸ ಬೇಕಿಲ್ಲ ಉಪವಾಸ ಮಾಡ್ತಕ್ಕಂಥದ್ದು ಇದೇನೂ ಇಲ್ಲ ಆನಂದವಾಗಿ ಊಟ ಮಾಡಿ ಆನಂದವಾದಂಥ ಮನಸ್ಸಿನಿಂದ ಆನಂದವಾಗಿ ನಿಮ್ಮ ಕೆಲಸಗಳು ಆನಂದವಾಗಿ ನಿಮ್ಮ ಸ್ನೇಹಿತರಲ್ಲಿ ಮಾತುಕತೆ ನಿಮ್ಮ ಸಂಸಾರದಲ್ಲಿ ಯಾವಾಗೂ ಆನಂದವಾಗೇ ಇರಬೇಕು ಆನಂದ ಬೇಕಂದರೆ ಇಲ್ಲಿ ಶರೀರ ಆನಂದವಾಗಿರಬೇಕು ಆನಂದವಾಗಿರಬೇಕಂದ್ರೆ ಊಟ ತಿಂಡಿ ಮೊದಲು ಬೇಕದಕ್ಕೆ ಪೆಟ್ರೋಲ್ ಇದ್ದರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗೋದು ಇಲ್ಲಾಂದರೆ ಗಾಡಿ ವೇಸ್ಟ್ ಅದು ಆ ರೀತಿಯಾಗಿ ಉಪವಾಸಮುಲು ಉಂಡಿ ಹೃದಯ ತಾಪಂ ಬೇಲ ಅಂತ ವರಮಿಚ್ಚ ಸದ್ಗುರುಡು ಒಕ್ಕಡೇ ಕದಾ ಅಂದರು ಅವರು ನೀವು ಎಲ್ಲಿಗೋದ್ರೂ ಉಪವಾಸಮುಲು ಉಂಡಿ ಹೃದಯ ತಾಪಂ ಬೇಲ ವರಮಿಚ್ಚ ಸದ್ಗುರುಡು ಒಕ್ಕಡೇ ಕದಾ ಅಂತ ನಿಮಗೆ ಒಳ್ಳೇದು ಮಾಡ್ದೋಗಾಗಲಿ ಇನ್ನೊಂದಾಗಲಿ ವರ ಕೊಡಬೇಕಾಗಲಿ ಪರಮಾತ್ಮ ಒಬ್ಬನೇ ಎಲ್ಲಿಗೋದ್ರೂ ಯಾವ ಊರಿಗೋದ್ರೂ ಒಬ್ಬನೇ ಇರೋದು ಆತ್ಮ ಪರಮಾತ್ಮ ಅಂತಕ್ಕಂಥದ್ದು ಪರಮಾತ್ಮ ಪ್ರಕೃತಿಯಲ್ಲಿ ನಮ್ಮನ್ನು ಕಾಯ್ತೈತೆ ಅಂತಕ್ಕಂಥದ್ದು ಒಂದು ನಂಬಿಕೆ ಆತ್ಮ ನಂಬಿಕೆ ಏನಲ್ಲ ನಮಗೆ ಸಾಕ್ಷಾತ್ಕಾರ ಅದು ನಮ್ಮಲ್ಲಿ ಆತ್ಮ ಇರೋದ್ರಿಂದನೇ ಆ ಪ್ರಾಣಶಕ್ತಿ ಇರೋದರಿಂದ ಈ ಜೀವ ಇರ್ತಕ್ಕಂಥದ್ದು ಈ ಜೀವನೇ ನಮಗೆ ಒಂದು ಸಾಕ್ಷಾತ್ಕಾರ ಇದು ಇದು ನಂಬಿಕೆ ಅಲ್ಲ ಇದು ನಂಬಿಕೆ ಮೇಲೆ ಇದೆ ಅಂತ ಹೇಳ್ತಕ್ಕಂಥದ್ದಲ್ಲ ಇದು ನಾವು ಬದುಕಿದ್ದೀವಿ ಮಾತಾಡ್ತಾ ಇದ್ದೀವಿ ಓಡಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಸಾಕ್ಷಾತ್ಕಾರ ಆ ರೀತಿಯಾಗಿ ಏನು ಹೇಳಿದರು ಉಪವಾಸಲು ಉಂಡಿರುದ ತಾಪಂಬೇಲ ವರಮಿತ್ಯ ಸದ್ಗುರುಡು ಒಕ್ಕಳೇ ಕದಾ ಅಂದರು ಸುಲಭ ಮುನ್ನದಿ ಕೀಲು ಸೂಪು ಅಂತರ್ಲಕ್ಷ ಮುದ್ರ ಚೂಸಿ ಸಮಾಧಿ ನಿದ್ರಲೋನಾ ಅಂದರು ಅಂದರೆ ಸುಲಭ ಮುನ್ನದಿ ಕೀಲು ಸುಲಭವಾಗಿದೆಯಪ್ಪ ಇದ್ರ ಕೀಲು ಗುರುವಿಂದ ಅರಿವು ಮಾಡಿಕೊಳ್ಳ್ರಿ ಗುರುವಿಂದ ವಿಚಾರವನ್ನು ತಿಳ್ಕೊಳ್ಳ್ರಿ ಏನಕ್ಕೋಸ್ಕರ ನಿಮ್ಮ ಜ್ಞಾನ ನೇತ್ರಕ್ಕೆ ನಿಮ್ಮ ವಿಚಾರಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ನಿಮ್ಮ ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ವಿಚ್ ವಿಚಾರಗಳನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಸುಲಭವಾಗಿದೆ ಈ ಕೀಲು ತಿಳ್ಕೊಳ್ಳಿ ಇದರ ಒಂದು ತಿರುಳು ತಿಳ್ಕೊಳ್ಳ್ರಿ ಇದರ ಕೀ ಗುರುವಿಂದ ಓಪನ್ ಮಾಡಿಸ್ಕೊಳ್ಳಿ ಬೀಗ ಇದೆ ನಿಮ್ಮ ಹತ್ರ ಗುರುವಿಂದ ಈ ಕೀ ಹಾಕಿ ಈ ಇದನ್ನು ಓಪನ್ ಮಾಡಿಸ್ಕೊಂಡು ಈ ಈ ಒಳಗಡೆ ಈ ಮನೆ ಒಳಗಡೆ ಹೋಗಿ ಎಲ್ಲೆಲ್ಲಿ ಏನಿದೆ ತಿಳ್ಕೊಳ್ಳ್ರಿ ಸುಲಭವಾಗಿದೆ ಗುರುವನ್ನು ಕಾಣ್ರಿ ಗುರುವಿಂದ ವಿಚಾರವನ್ನು ತಿಳ್ಕೊಳ್ರಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ರಿ ಸುಲಭ ಮುನ್ನದಿ ಕೀಲು ಸೂಪು ಅಂತರ್ಲಕ್ಷ ಅಂದರು ಅಂದರೆ ನಿಮ್ಮ ಒಂದು ಗುರಿ ಸೂಪು ಅಂತರ್ಲಕ್ಷ ಅಂದರೆ ನಿಮ್ಮ ಗುರಿ ಲಕ್ಷ್ಯ ಇಡಬೇಕು ಏಕೆಂದರೆ ಕೀಲೇನು ಸುಲಭವಾಗಿದೆ ಗುರುವಿಂದ ವಿಚಾರ ತಿಳ್ಕೊಳ್ರಿ ಅಂದರೆ ನಿಮ್ಮ ದೃಷ್ಟಿ ನಿಮ್ಮ ಗುರಿ ಅಂತರ್ಲಕ್ಷ ಅಂದರೆ ಒಂದು ಲಕ್ಷ್ಯ ಇಟ್ಟು ನೋಡಿ ಒಂದು ಗುರಿ ಇಟ್ಟು ತಿಳ್ಕೊಳ್ಳಿ ಒಂದು ಗುರಿ ಇರಲಿ ಅದರ ಮೇಲೆ ಗುರಿಯಿಂದನೇ ಇದನ್ನು ಸಾಧಿಸೋಕ್ಕೆ ಸಾಧ್ಯ ಮುದ್ರಚೂಚಿ ಅಂದರು ಸೂಪು ಅಂತರ್ಲಕ್ಷ ಅಂದರೆ ನಿಮ್ಮ ಒಂದು ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ದೃಷ್ಟಿ ಒಂದು ಗುರಿ ಚೂಸಿ ಅಂದರು ಏಕೆಂದರೆ ನಾವು ಮೆಡಿಟೇಷನ್ ಧ್ಯಾನದಲ್ಲಿ ಕೂತ್ಕೊಂಡಾಗ ಎರಡು ಕಣ್ಣನ್ನು ಮುಚ್ಚಿದಾಗ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ಭಗವಂತನ ಧ್ಯಾನವನ್ನು ಮಾಡ್ತಾ ಇರಬೇಕಾದರೆ ಆ ಒಂದು ಜ್ಞಾನನೇತ್ರಕ್ಕೆ ನಿಮ್ಮ ಮನಸ್ಸನ್ನು ಅಂತರ್ಲಕ್ಷ ಅಂದರೆ ಅಲ್ಲೇ ಲಕ್ಷ ಇಟ್ಟು ಕಂಡಾಗ ಅಲ್ಲಿ ಏನೋ ಒಂದು ರೀತಿಯಾದಂಥ ನಮಗೆ ಬೆಳಕು ಕಾಡುತ್ತೆ ಅಂದರೆ ಇಲ್ಲಿ ನಾನು ಅಷ್ಟೊಂದು ವಿಚಾರವನ್ನು ವಿಸ್ತರಣೆ ಮಾಡೋಕ್ಕೆ ಹೇಳೋಕ್ಕಾಗಲ್ಲ ಇಲ್ಲಿ ಅದು ಗುರುವಿಂದಾನೇ ತಿಳ್ಕೊಬೇಕು ನೀವು ಗುರುವಲ್ಲೇ ಕಾಣಬೇಕು ನಾನು ಮೊದಲನೇದಾಗಿ ಹೇಳ್ತೀನಿ ಇದು ಗುರುವಿಂದ ಸಿಗ್ತಕ್ಕಂಥ ವಿಚಾರ ಅಂಥೇಳಿ ಮುದ್ರ ಚೂಸಿ ಆ ಒಂದು ಮುದ್ರೆಯಲ್ಲಿ ನೀವು ಕೇಂದ್ರೀಕೃತವಾಗಬೇಕು ಈ ಲಕ್ಷ್ಯ ಇಟ್ಟು ನೋಡಬೇಕು ಈ ಒಂದು ಗುರಿ ನಿಮ್ಮ ಒಂದು ನೋಟವನ್ನು ಸೂಪು ಅಂದರೆ ನೋಟ ಸೂಪು ಅಂತರ್ಲಕ್ಷ ಅಂದರೆ ನಿಮ್ಮ ನೋಟ ಒಂದು ಲಕ್ಷ್ಯ ಇಡಬೇಕು ಅಂದರೆ ಬಲವಾದಂಥ ಒಂದು ಎಫರ್ಟ್ ಆಗಬೇಕಲ್ಲಿ ಬಲವಾದಂಥ ಒಂದು ದೃಢ ನಿರ್ಧಾರ ಬೇಕು ದೃಢ ನಿರ್ಧಾರವಾಗಿ ಅಲ್ಲಿ ನೀವು ಕಾಣಬೇಕು ಯಾರನ್ನು ನಿಮ್ಮ ಗುರಿಯನ್ನು ನಿಮ್ಮ ಗುರಿಯನ್ನು ಗುರಿ ಇಟ್ಟು ಬಲವಾಗಿ ಆ ಆ ಮುದ್ರೆಯನ್ನು ಕಾಣಬೇಕು ಏನಿದು ಈ ಬೆಳಕೆ ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಎರಡು ಕಣ್ಣು ಮುಚ್ಚಿದಾಗ ನಿಮ್ಮ ಜ್ಞಾನ ನೇತ್ರವನ್ನು ನೀವು ಸಂಕಲ್ಪ ಇಟ್ಟು ಆ ಗುರಿ ಎಲ್ಲಿದೆ ಆ ವಿಚಾರ ಏನು ಆ ಮುದ್ರೆ ಯಾವುದು ಅಂತಕ್ಕಂಥ ಆ ಮುದ್ರೆಯನ್ನು ನೀವು ಅಂತ ಲಕ್ಷ್ಯ ಇಟ್ಟು ಕಾಣಬೇಕು ಆವಾಗ ದಿನ ದಿನ ಗುರುವಿಂದ ವಿಚಾರವನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ದಿನ ದಿನ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ಆ ಒಂದು ವಿಚಾರ ನಿಮ್ಮಲ್ಲೇ ನಿಮಗೆ ಕಾಣೋದಕ್ಕೆ ಗೊತ್ತಾಗ್ತೈತೆ ಆ ಗೊತ್ತಾದಾಗ ಮುದ್ರೆ ಚೂಸಿ ಅಂದ್ರೆ ಆ ಮುದ್ರೆಯನ್ನು ಆ ಬೆಳಕನ್ನು ಆ ನೋಟದಿಂದ ಗುರಿ ಇಟ್ಟು ಕಾಣ್ರಿ ಅಲ್ಲಿ ನಿಮಗೆ ಕೆಲವು ವಿಚಾರಗಳು ಗೊತ್ತಾಗ್ತವೆ ಅಲ್ಲಿಂದ ಮುಂದಕ್ಕೆ ಸಮಾಧಿ ನಿದ್ರಲೋನ ನಿಮ್ಮ ಒಂದು ನೋಟ ಆ ಮುದ್ರೆಯಲ್ಲಿ ಲಕ್ಷ್ಯ ಇಟ್ಟಾಗ ನಿಮ್ಮ ಒಂದು ಚಪಲಗಳು ಎಲ್ಲನೂ ಏಕಾಗ್ರತೆಗೊಳ್ತವೆ ನಿಮ್ಮ ಎಲ್ಲ ಚಪಲಗಳು ಏಕಾಗ್ರತೆಗೊಂಡಾಗ ಏಕಾಗ್ರತೆಯಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸು ವ್ಯವಸ್ಥೆಗೆ ಹೋಗುತ್ತೆ ಆ ವ್ಯವಸ್ಥೆಗೆ ಹೋದಾಗ ಅದನ್ನು ಏನು ಹೇಳ್ತಾನೆ ಅಂದರೆ ಸಮಾಧಿ ಅಂತ ಹೇಳ್ತಾನೆ ಸಮಾಧಿ ನಿದ್ರಲೋನ ಆ ಒಂದು ನಿದ್ರೆಯ ಒಂದು ಸಮಾಧಿ ಅಂದರೆ ಯಾಕೆಂದರೆ ಈಗ ಒಂದು ಸಮಾಧಿನ ಏನು ನಾವು ಸಮಾಧಿ ಅಂದರೆ ಒಂದು ನಾವು ಪ್ರಾಣ ಒಂದು ದೇಹವನ್ನು ನಾವು ಸಮಾಧಿ ಸ್ಥಿತಿಯಲ್ಲಿ ಇಟ್ಟಾಗ ಅದು ಯಾವ ರೀತಿ ಇರುತ್ತೋ ಅಂದರೆ ಏನೂ ಅಲಗಾಡಲ್ಲ ಕೈ ಕಾಲು ದೇಹ ಚೈತನ್ಯ ಯಾವುದು ಅಲಗಾಡದೆ ನಮ್ಮ ಒಂದು ಕಲ್ಲಿನ ರೀತಿಯಲ್ಲಿರುತ್ತೆ ಆ ರೀತಿಯಲ್ಲಿ ನಿದ್ರೆಗೆ ಸಮಾಧಿ ನಿದ್ರೆ ಅಂತ ಹೇಳ್ತಾನೆ ಅದನ್ನು ಸಮಾಧಿ ನಿದ್ರಾ ಲೋನ ಆ ಒಂದು ಪರಿಸ್ಥಿತಿನಲ್ಲಿ ನೀವು ಸಮಾಧಿಯಾದಂಥ ನಿದ್ರೆಗೆ ಓದಂಗೆ ಇರುತ್ತೆ ಅದು ಆ ನಿದ್ರೆಯಲ್ಲಿ ಅಮರನಾರಾಯಣ ಯಾರು ಅಮರನಾರಾಯಣ ನಾರಾಯಣನೇ ಅಮರನಾರಾಯಣ ಎಲ್ಲ ರೀತಿಯಾದಂಥ ಆ ನಾರಾಯಣನೇ ಪರಮಾತ್ಮ ಆ ನಾರಾಯಣನ ನಾವು ಬೇಕಾದಷ್ಟು ಹೆಸರುಗಳಿಟ್ಕೊಂಡಿದ್ವಿ ಆದಿನಾರಾಯಣ ಅಮರನಾರಾಯಣ ವೆಂಕಟನಾರಾಯಣ ಗೋವಿಂದ ನಾರಾಯಣ ಯಾವ್ಯಾವ ಎಷ್ಟೋ ನಾರಾಯಣ ಅಂತ ಕರಿತೀವಿ ನಾವು ಅಲ್ಲಿ ಇವರು ತಾತಯ್ಯನವರು ಏನು ಹೇಳಿದ್ರು ಅಮರನಾರಾಯಣ ಈ ನಮ್ಮ ಕೈವಾರದಲ್ಲಿರ್ತಕ್ಕಂಥ ಅಮರನಾರಾಯಣ ಸ್ವಾಮಿ ಮೇಲೆ ಈ ಒಂದು ವಿಚಾರವನ್ನು ಅವ್ರನ್ನ ಉದಾಹರಣೆಯಾಗಿ ತಗೊಂಡು ಈ ವಿಚಾರವನ್ನು ಹೇಳಿದರೆ ಸಮಾಧಿ ನಿದ್ರೆಯಲ್ಲಿ ನಾವು ಲಕ್ಷ್ಯ ಇಟ್ಟು ಆ ನೋಟವನ್ನು ಆ ನೋಟದಲ್ಲೇ ನಾವು ಇದ್ದಾಗ ನಮ್ಮ ಗುರಿ ಅಲ್ಲೇ ಇದ್ದಾಗ ನಮ್ಮ ಒಂದು ಮನಸ್ಸು ಸಮಾಧಿ ಆದಾಗ ನಿದ್ರಾಸ್ಥಿತಿಗೆ ಹೋದಾಗ ಆ ನಿದ್ರೆಯಲ್ಲಿ ಆ ಬೆಳಕನ್ನು ಕಂಡಾಗ ಅಮರನಾರಾಯಣ ಹರಿ ಗುರುನಿ ಅಂದರು ಅಮರನಾರಾಯಣನೇ ನಮ್ಮ ಗುರುವು ಅಮರನಾರಾಯಣನೇ ನಮ್ಮ ಅರಿವು ಅಮರನಾರಾಯಣನೇ ನಮ್ಮ ಸರ್ವಸ್ವ ಅಂತ ತಿಳ್ಕೊಂಡಿರ್ತಕ್ಕಂಥ ತಾತಯ್ಯನವರು ಅವರು ಆ ವಿಚಾರವನ್ನು ಮಾಡಿಕೊಂಡಾಗ ಆ ಸಾಧನೆಯನ್ನು ಮಾಡಿಕೊಂಡಾಗ ಆ ಧ್ಯಾನದಲ್ಲಿ ಅವರು ಇದ್ದಾಗ ಹರಿ ಗುರುನಿ ಸೇವಿಸಿ ಹರಿ ಅಂದರೆ ನಾರಾಯಣ ಆತನೇ ಗುರು ಅವರನ್ನು ಅವರು ಸೇವಿಸಿದರು ಅಲ್ಲಿ ಯಾಕೆಂದರೆ ಅವರಲ್ಲಿ ಮಿಲನವಾದರು ಅವರಲ್ಲಿ ಲೀನವಾದ ಲೀನವಾದರು ಅವರು ಲೀನವಾಗಿ ಅದನ್ನು ಧನ್ಯು ಧನ್ಯುಲೈ ಅಂದರೆ ಅಲ್ಲಿ ಧನ್ಯರಾದರು ಅವರು ಆ ವಿಚಾರದಲ್ಲಿ ಧನ್ಯುಲೈ ಪರಲೋಕ ದಾರಿಕನರಾದ ಕಾನರಾದ ಅಂತ ಹೇಳಿದ್ರು ಯಾಕಂದರೆ ಆವಾಗ ಅಷ್ಟೊಂದು ಡೀಪಾಗಿ ನಾವು ಅದರ ಒಳಗಡೆ ಒಳ ಒಕ್ಕಾಗ ಧನ್ಯರಾಗಿ ಪರಲೋಕ ಇಹಲೋಕ ಪರಲೋಕ ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವರು ದಾರಿ ಕಾನರಾದ ಅಂದರು ಆ ದಾರಿ ಕಾಣಬಹುದು ಕಾಣುತ್ತೆ ನಾವು ಸಾಧನೆ ಮಾಡ್ಕೊಂಡಂಗೆ ಆಗುತ್ತೆ ಅಲ್ಲಿ ಆ ಸಾಧನೆ ನಮಗೆ ಸಿಗುತ್ತೆ ಆವಾಗ ನಾವು ಈಷ್ಟೊಂದು ಸಾಹಸ ಮಾಡಿದಾಗ ಗುರುವಿನ ದಯೆಯಿಂದ ನಾವು ಧನ್ಯರಾಗಿ ಪರಲೋಕಧಾರಿಕಾನುರಾಧ ಕನರಾಧ ಅಂದರೆ ಏನಪ್ಪ ವಿಚಾರ ಅಂದರೆ ಗುರುವಿನ ಒಂದು ಕರುಣೆಯಿಂದ ಭಗವಂತನ ಒಂದು ದಯೆಯಿಂದ ನಮ್ಮ ಒಂದು ಪ್ರೇರಣೆಯಿಂದ ನಮ್ಮ ಒಂದು ಸಾಧನೆಯಿಂದ ಪರಲೋಕಕ್ಕೆ ಅಂದರೆ ನಮ್ಮ ಆತ್ಮ ಈ ದೇಹವನ್ನು ತ್ಯಜಿಸಿ ಹೋದಾಗ ಭಗವಂತನಲ್ಲಿ ನಾವು ಲೀನವಾಗೋದಕ್ಕೆ ಸೇರಿಕೊಳ್ಳೋದಕ್ಕೆ ದಾರಿ ಸಿಗುತ್ತೆ ನಮಗೆ ಅಂತಕ್ಕಂಥ ವಿಚಾರವನ್ನು ತಾತಯ್ಯನವರು ತಿಳಿಸಿದರು ಅದೇನೇ ಇದಿಗೋ ತಿರುಪತಿ ಕಾಶಿ ಈ ಪುರಮುಲೋನ ಚಡಿ ತಿರುಗುಟ ಇದೆಯೇಮೋ ಚಪಲಮೇ ಕಾನಿ ಉಪಮಾರ್ಗ ಮೆರುಗಿತ ಉನ್ನ ಚೋಟನೆ ಉಂಡು ತಾನು ಕೋರಿನ ಪುಣ್ಯಸ್ಥಳಂಬುಲನಿ ಅಂತಕ್ಕಂಥ ಒಂದು ವಿಚಾರದ ಒಂದು ತಾತ್ಪರ್ಯ ಈ ಒಂದು ತಾತಯ್ಯನವರ ಈ ಒಂದು ಪದ್ಯದ ತತ್ವದ ಒಂದು ವಿಚಾರ ಹಾಗೆಯೇ ಅದೇ ರೀತಿಯಾಗಿ ತಾತಯ್ಯನವರು ನಮಗೆ ಎಷ್ಟೋ ವಿಧ ವಿಧವಾದಂಥ ವಿಚಾರಗಳನ್ನು ಎಷ್ಟೋ ಜ್ಞಾನ ಮಾರ್ಗವನ್ನು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಮ್ಮ ದೇಹದಲ್ಲಿ ಏನೇನಿದೆ ಯಾವ್ಯಾವ ರೀತಿ ನಮ್ಮಲ್ಲಿ ಯಾರು ಏನು ಅಂತಕ್ಕಂಥ ವಿಚಾರಗಳನ್ನೆಲ್ಲ ಇದೇ ಮಾರ್ಗವಾಗಿ ತಿಳಿಸ್ಕೊಂಡು ಹೋಗಿದ್ದಾರೆ ನಾವು ಅದನ್ನು ಸಾಧ್ಯವಾದಷ್ಟು ಗುರುಮುಖೇಣ ನಮ್ಮ ಎಫೋರ್ಟಿಂದ ನಮ್ಮ ಸಾಹಸದಿಂದ ಕೆಲವು ಸಾಧನೆಗಳನ್ನು ತಿಳ್ಕೊಂಡ್ರೆ ಒಳ್ಳೆಯದು ನಮಗೆ ಒಳ್ಳೆಯದಾಗುತ್ತೆ ನಾವು ನಾರವ ಜನ್ಮ ಮಾನವ ಜನ್ಮಕ್ಕೆ ಬಂದಿದ್ದಕ್ಕೆ ಮಾನವ ಜನ್ಮದಲ್ಲಿ ನಾವು ಇಷ್ಟೆಲ್ಲ ಸಾಧನೆಗಳನ್ನೆಲ್ಲ ಇಷ್ಟೊಂದು ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದಕ್ಕೆ ಒಂದು ಸಾಫಲ್ಯ ನಾವು ಮಾನವ ಜನ್ಮಕ್ಕೆ ಬಂದಿದ್ದಕ್ಕೆ ಒಂದು ಸಾಫಲ್ಯ ಸಾಫಲ್ಯ ಮಾಡ್ಕೋಬೇಕು ನಮ್ಮ ಜನ್ಮವನ್ನು ನಮ್ಮ ಈ ನರವ ಜನ್ಮವನ್ನು ಈ ಒಂದು ಮಾನವ ಜನ್ಮವನ್ನು ನಾವು ಸಾಫಲ್ಯನ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರ ಅದೇ ರೀತಿಯಾಗಿ ಅನೇಕವಾದಂಥ ವಿಚಾರಗಳು ಇನ್ನು ಕೆಲವೊಂದರೆ ಬೇಕಾದಷ್ಟು ಇನ್ನು ಕೆಲವೊಂದರೆ ಎಲ್ಲೋ ಸ್ವಲ್ಪ ಇದೆ ಅಂತಲ್ಲ ಬೇಕಾದಷ್ಟು ವಿಚಾರಗಳನ್ನು ಮಾನವ ಪೀಳಿಗೆಗೆ ತಿಳಿಸಿದ್ರು ಇವರು ಮಾನವರಾಗಿ ಹುಟ್ಟಿ ಈ ವಿಚಾರವನ್ನು ತಿಳ್ಕೊಂಡು ಸಾಧನೆ ಮಾಡಿ ನಮಗೆ ಒಂದು ಇಷ್ಟೊಂದು ವಿಚಾರಧಾರಿಯಾದಂಥ ಗ್ರಂಥವನ್ನು ಕೊಟ್ಟು ಎಷ್ಟೋ ಲಕ್ಷಾಂತರ ಮಂದಿ ಅವರ ದಾರಿನಲ್ಲಿ ಕೋಟ್ಯಾಂತರ ಮಂದಿ ಕೋಟ್ಯಾಂತರ ಕೋಟ್ಯಾಂತರ ಮಂದಿ ಅವರ ದಾರಿಯಲ್ಲಿ ಅವರ ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥವರು ಕೈವರ್ ತಾತೈನವರು